ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ ವೆಲ್ಕಮ್ ಟು ಕೆ ಎಸ್ ಯು ಡಿಸ್ಟೆನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಯಾರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಕೆ ಎಸ್ ಇಂದ ಬರುವ ಎಲ್ಲ ನೋಟಿಫಿಕೇಷನ್ ಡೈರೆಕ್ಟಾಗಿ ದೊರಕುತ್ತೆ ಮತ್ತು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಏನಂದರೆ ಎಕ್ಸಾಮ್ ಟೈಮ್ ಟೇಬಲ್ ಬಿ ಎಸ್ ಸಿ ಜನರಲ್ ಮತ್ತು ಐ ಟಿ ಇವರಿಗೆಲ್ಲ ಅನೌನ್ಸ್ ಆಗಿತ್ತು ಅಂತ ಸೊ ಆ್ಯಕ್ಚುಲಿ ಅದು ಕ್ಯಾನ್ಸಲೇಷನ್ ಆಗಿರೋದರಿಂದ ಮತ್ತೊಂದು ಟೈಮ್ ಟೇಬಲ್ ಅನೌನ್ಸ್ ಆಗಿದೆ ಸೊ ಆ ಟೈಮ್ ಟೇಬಲ್ನ ನಿಮಗೆ ಈಗ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ ಯಾವಾಗ ಎಕ್ಸಾಮಿನೇಷನ್ ಪ್ರಾರಂಭ ಆಗಿದೆ ಅಂತ ಸೊ ಮೊದಲನೇ ಬಾರಿಗೆ ನಿಮಗೆ ಇಲ್ಲಿ ನಾನ್ ಸಿ ಬಿ ಎಸ್ ಸಿ ಅವ್ರದ್ದು ಹೇಳ್ತೇನೆ ಅಂದರೆ ಆ್ಯನ್ಯುಯಲ್ ಸ್ಕೀಮ್ ಸ್ಟೂಡೆಂಟ್ಸ್ ಅವ್ರದ್ದು ನೀವು ಇಲ್ಲಿ ನೋಡ್ಬೋದು ಪ್ರಥಮ ದ್ವಿತೀಯ ಮತ್ತು ತೃತೀಯ ವರ್ಷದ ಬಿ ಕಾಮ್ ಪರೀಕ್ಷೆ ಅಕ್ಟೋಬರ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಸೊ ಹಿಂದಿನ ಒಂದು ಟೈಮ್ ಟೇಬಲ್ ಕೊಟ್ಟಿರೋ ಇದರಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಅಂತ ಕೊಟ್ಟಿದ್ರು ಸೊ ಈಗ ಮತ್ತೆ ಬದಲಾವಣೆಯನ್ನು ಆಗಿ ಈಗ ಕಂಪ್ಲೀಟ್ ಏನೆಲ್ಲ ಕೋರ್ಸಸ್ಗೆ ಅನೌನ್ಸ್ ಆಗಿತ್ತು ಎಕ್ಸಾಮಿನೇಷನ್ ಸರ್ಕ್ಯುಲರು ಸೊ ಆ ಎಲ್ಲ ಎಕ್ಸಾಮಿನೇಷನ್ ಅವ್ರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಎಕ್ಸಾಮಿನೇಷನ್ ಇರುತ್ತೆ ಸೊ ಮತ್ತು ಎಕ್ಸಾಮ್ ಯಾವಾಗಿಂದ ಪ್ರಾರಂಭ ಅಂದರೆ ಹದಿನಾಲ್ಕು ಹತ್ತು ಎರಡು ಸಾವಿರದ ಪ್ರಾರಂಭ ಆಗುತ್ತೆ ಹದಿನಾಲ್ಕನೇ ತಾರೀಕು ಹತ್ತನೇ ತಿಂಗಳಿಂದ ಎಕ್ಸಾಮಿನೇಷನ್ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಕ್ಸಾಮಿನೇಷನ್ ಪ್ರಾರಂಭ ಆಗುತ್ತೆ ಸೊ ಇಲ್ಲಿ ಎಲ್ಲ ಒಂದು ಟೈಮ್ ಟೇಬಲ್ ಇದೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಟೈಮ್ ಟೇಬಲನ್ನ ಕೊಡ್ತೇನೆ ಮತ್ತು ಹೆಚ್ಚಿನ ಸಂಖ್ಯೆ ವಿದ್ಯಾರ್ಥಿಗಳು ಕಮೆಂಟ್ ಮುಖಾಂತರ ಇದ್ರಿ ಸರ್ ಯಾವಾಗ ಟೈಮ್ ಟೇಬಲ್ ಅನೌನ್ಸ್ ಆಗೋದು ಎಕ್ಸಾಮ್ ಯಾವಾಗ ಬರೋದು ಅಂತ ಸೊ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ ಸೊ ಎಕ್ಸಾಮಿನೇಷನ್ ಮುಂದಿನ ತಿಂಗಳು ಹದಿನಾಲ್ಕರಿಂದ ನಿಮಗೆ ಪ್ರಾರಂಭ ಆಗುತ್ತೆ ಸಿ ಬಿ ಎಸ್ ಸಿ ಅವ್ರದ್ದು ಅಂದರೆ ಸೆಮಿಸ್ಟರ್ ವಿದ್ಯಾರ್ಥಿಗಳದು ಸೊ ಅವ್ರಿಗೂ ಕೂಡ ಸೇಮ್ ಟೈಮ್ ಟೇಬಲ್ ಅನೌನ್ಸ್ಮೆಂಟನೇ ಸೊ ಅವ್ರಿಗೂ ಕೂಡ ಹದಿನಾಲ್ಕರಿಂದ ಎಕ್ಸಾಮ್ಸ್ ಪ್ರಾರಂಭ ಆಗುತ್ತೆ ಸೊ ಎಲ್ಲ ಒಂದು ಹಳೆಯ ಕ್ವಶನ್ ಪೇಪರ್ಸ್ ಏನಿದೆ ಸೊ ಅದನ್ನು ರೆಫರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಅನ್ಸೈನ್ಮೆಂಟ್ಸ್ ಆಂತರಿಕ ನಿಬಂಧನೆಗಳು ಬರ್ತಿರುವಂಥ ಕ್ವಶನ್ಸ್ನ ರೆಫರ್ ಮಾಡಿ ಆಲ್ಮೋಸ್ಟ್ ರಿಪೀಟೆಡ್ ಆಗಿ ಕ್ವಶನ್ಸ್ ಬರುತ್ತೆ ಸೊ ಹೇಗೆ ನೀವು ಕ್ಯಾರಿ ಮಾಡ್ಬೋದು ಅಂದರೆ ನೀವು ನೋಡ್ಕೊಳ್ಳಿ ಹಿಂದಿನ ಒಂದು ಮೂರು ವರ್ಷದಿಂದ ಯಾವ ಯಾವ ಒಂದು ಕ್ವಶನ್ಸ್ ರಿಪೀಟೆಡ್ ಆಗಿದೆ ಮೂರು ಮೂರು ಸತಿ ಎರಡೆರಡು ಸತಿ ಸೊ ಅಂತಹ ಕ್ವಶನ್ಸ್ನ ಸ್ವಲ್ಪ ಕ್ಯಾರಿ ಅವರ್ ಮಾಡ್ಕೊಳ್ಳಿ ನೀವು ಆನ್ಸರ್ಸ್ ಪ್ರಿಪೇರ್ ಮಾಡ್ಕೊಳ್ಳಿ ಅದನ್ನು ಸೊ ನಿಮಗೆ ಆ ಸ್ಮೆಂಟಲ್ಲಿ ಏನು ಕೊಟ್ಟಿರ್ತಾರೆ ಅದು ಕೂಡ ನಿಮಗೆ ಕ್ವಶನ್ ಕೊಡ್ಬೋದು ಸೊ ಅದನ್ನು ಕೂಡ ರೆಫರ್ ಮಾಡಿ ಸೊ ಈ ಥರ ರೆಫರ್ ಮಾಡಿಕೊಂಡು ನೀವು ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡಿಕೊಳ್ಳಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಡೌಟ್ಸನ್ನ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಮತ್ತು ಹಾಲ್ ಟಿಕೆಟ್ಸ್ ಬಗ್ಗೆ ಕೇಳ್ತಾಯಿದ್ರು ಸ್ಟೂಡೆಂಟ್ಸು ಸೊ ಹಾಲ್ ಟಿಕೆಟ್ ನಿಮಗೆ ಎಕ್ಸಾಮಿನೇಷನ್ ಇನ್ ಟೂ ಡೇಸ್ ಯಾವ ತ್ರೀ ಡೇಸ್ ಇದೆ ಅನ್ನೋ ಹಾಗೆ ನಿಮಗೆ ಅನೌನ್ಸ್ಮೆಂಟ್ ಆಗುತ್ತೆ ಅಂದರೆ ನಿಮಗೆ ಹದಿನಾಲ್ಕನೇ ತಾರೀಕು ಇರೋ ಅಂಥದ್ದಲ್ವ ಸೊ ನಿಮಗೆ ಹತ್ತನೇ ತಾರೀಕಿಗೆ ಎಕ್ಸಾಮ್ ಹಾಲ್ ಟಿಕೆಟ್ ಅನೌನ್ಸ್ ಆಗುತ್ತೆ ಸೊ ನೀವು ಆನ್ಲೈನಲ್ಲೇ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ವೀಡಿಯೋಗಳನ್ನ ಹಿಂದಿನ ಒಂದು ಎಕ್ಸಾಮಿನೇಷನ್ಸ್ಗೆ ಮಾಡಿದ್ದೇನೆ ಸೊ ನೀವು ಅಲ್ಲಿ ಹೋಗಿ ನೋಡ್ಕೊಳ್ಳಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಹಾಲ್ ಟಿಕೆಟ್ನಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಏನೇನು ತೊಗೊಂಬರಬೇಕು ಏನು ತೊಗೊಂಬರಬಾರ್ದು ಏನು ತೊಗೊಂಬಂದರೆ ಏನಾಗುತ್ತೆ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಸೊ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ಸೊ ಮತ್ತು ಚೆನ್ನಾಗಿ ಎಕ್ಸಾಮಿನೇಷನ್ಸ್ನ ಅಟೆಂಡ್ ಮಾಡಿ ಚೆನ್ನಾಗಿ ಸ್ಕೋರ್ ತೊಗೊಳ್ಳಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೊಂದು ವಿಡಿಯೋ ಇರುತ್ತೆ ಮತ್ತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ